ಶ್ರೀ ಗುರುಭ್ಯೋ ನಮಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ಹನುಮತ್ ಹನುಮತ್ಸ್ಮಾತ್ ಭವೇತ್ ರಾಮಚಂದ್ರದೇವರು ರಾವಣನ ಸಂಹಾರವನ್ನು ಮಾಡಿದ ನಂತರ ಅಯೋಧ್ಯೆಗೆ ಬರ್ತಾರೆ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗ್ತಾರೆ ಆ ಸಮಯದಲ್ಲಿ ಸೀತಾದೇವಿ ಅನರ್ಘ್ಯವಾಗಿರುವಂತಹ ಆಭರಣಗಳಿಂದ ಅಲಂಕೃತರಾಗಿರ್ತಾಳೆ ತಮ್ಮ ಕುತ್ತಿಗೆಯಲ್ಲಿರುವಂತಹ ಅನೇಕ ಮಾಲೆಗಳಲ್ಲಿ ಒಂದು ಅಸದೃಶವಾದ ಮಾಲೆಯನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ರಾಮಚಂದ್ರ ದೇವರ ಹತ್ರ ಹೋಗ್ತಾಳೆ ದೇವರ ಮುಖಾರವಿಂದವನ್ನು ನೋಡ್ತಾಳೆ ಸೀತಾದೇವಿಯ ಇಂಗಿತವನ್ನು ಅರಿತಿರುವಂತಹ ರಾಮಚಂದ್ರದೇವರು ಸೀತಾದೇವಿಗೆ ಹೇಳುತ್ತಾರೆ ಪ್ರದೇಹಿ ಸುಭಗೇಹಾರಂ ಯಸ್ಯ ತುಷ್ಟಾಸಿ ಭಾಮಿನಿ ಸೀತಾದೇವಿಯೇ ನೀನು ಯಾರ ವಿಷಯದಲ್ಲಿ ಸಂತುಷ್ಟಲಾಗಿದ್ದೀಯಲ್ಲ ಅವರಿಗೆ ನಿನ್ನ ಕೈಯಲ್ಲಿರುವಂತಹ ಹಾರವನ್ನು ಕೊಡು ಎಂಬುದಾಗಿ ಹೇಳ್ತಾರೆ ಸೀತಾದೇವಿ ಆಗ ಧೈರ್ಯ ತೇಜಸ್ಸು ವಿನಯ ಭಕ್ತಿ ಉತ್ಸಾಹ ಪರಾಕ್ರಮ ಬುದ್ಧಿವಂತಿಕೆ ಎಲ್ಲದರಲ್ಲಿಯೂ ಕೂಡ ಶ್ರೇಷ್ಠರಾಗಿರುವಂತಹ ದೇವರನ್ನು ಹತ್ತಿರ ಕರೆದು ತಮ್ಮ ಕೈಯಲ್ಲಿರುವಂತಹ ಅನರ್ಘ್ಯವಾದ ಹಾರವನ್ನು ಅವರ ಕೊರಳಲ್ಲಿ ಹಾಕ್ತಾರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಭವೇತ್ ಎಂಬುದಾಗಿ ಹೇಳಿದ ಪ್ರಕಾರ ಹನುಮಂತ ದೇವರ ಸ್ಮರಣೆ ಮಾಡಿದರೆ ಸಾಕು ಇವೆಲ್ಲ ನಮಗೆ ಸಿಕ್ಕಿಬಿಡುತ್ತದೆ ಅಂತಹ ಹನುಮಂತ ದೇವರಿಗೆ ಹಾರವನ್ನು ಕೊಡ್ತಾರೆ ಅನಂತರ ರಾಮಚಂದ್ರ ದೇವರು ಹನುಮಂತ ದೇವರಿಗೆ ಕೇಳುತ್ತಾರೆ ಅದ್ಭುತವಾಗಿರುವಂತಹ ಕಾರ್ಯವನ್ನು ಸಾಧಿಸಿ ಕೊಟ್ಟಿದ್ದೀರಿ ನಿನಗೇನು ಬೇಕು ಕೇಳು ಎಂಬುದಾಗಿ ಕೇಳಿದಾಗ ಹನುಮಂತ ದೇವರು ಅದ್ಭುತವಾಗಿರುವಂತಹ ಮಾತನ್ನು ಹೇಳ್ತಾರೆ ಅನುಗಾಲವು ನಿನ್ನ ಪಾದಸೇವೆಯ ಸಲ್ಲಿಸುವಂತಹ ಭಾಗ್ಯವನ್ನು ಕೊಡು ಎಂಬುದಾಗಿ ಕೇಳುತ್ತಾರೆ ಇದಕ್ಕೆ ರಾಮಚಂದ್ರದೇವರು ಅತ್ಯಂತ ಸಂತುಷ್ಟರಾಗಿ ಸಹಭೋಗವನ್ನೇ ಕೊಟ್ಟಿದ್ದಾರೆ ಇಂತಹ ಸಹಭೋಗವನ್ನು ಕೊಟ್ಟರೂ ಕೂಡ ಹನುಮಂತದೇವರು ಲೋಕಕ್ಕೆ ಆದರ್ಶವಾಗಿರುವಂತಹ ಒಂದು ಮಾತನ್ನು ಹೇಳ್ತಾರೆ ಮಹಾಭಾರತ ನಿರ್ಣಯದಲ್ಲಿ ಎಂಟನೇ ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ಈ ವಿಷಯವನ್ನು ಕೋಟ್ ಮಾಡ್ತಾರೆ ಯಸ್ತೆ ಕಥಾ ಸೇವಕ ಏವ ಸರ್ವ ಸದಾರತಿ ಸ್ವಯ್ಯ ಸಜೀವಮಾನೋ ನ ಪರಃ ಕಥಂಚಿತ ತಜ್ಜೀವನ ಮೇಸ್ತ್ಧಿಂ ಸಮಸ್ತಾತ ಸದಾ ಕಾಲವೂ ಕೂಡ ನಿನ್ನ ಶಾಸ್ತ್ರಶ್ರವಣಗಳನ್ನು ಮಾಡುತ್ತಾರೆಯೋ ಯಾರು ನಿನ್ನಲ್ಲಿ ಮನಸ್ಸನ್ನು ಇಟ್ಟು ಅಚಲವಾಗಿರುವಂತಹ ಭಕ್ತಿಯನ್ನು ಮಾಡ್ತಾರೆಯೋ ಅವರ ಜೀವನವೇ ನಿಜವಾಗಿಯೂ ಕೂಡ ಧನ್ಯ ಧನ್ಯ ಬೇರೆಯವರ ಬದುಕು ಬದುಕೇ ಅಲ್ಲ ಅವರ ಜೀವನ ವ್ಯರ್ಥ ಇಂತಹ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ಅತ್ಯುತ್ತಮವಾಗಿರುವಂತಹ ನಿನ್ನ ಪಾದ ಕಮಲಗಳಲ್ಲಿ ಸೇವೆ ಮಾಡುವಂತಹ ಸೌಭಾಗ್ಯವನ್ನು ಅದಕ್ಕೆ ಬೇಕಾಗಿರುವಂತಹ ಭಕ್ತಿಯ ಬದುಕನ್ನೇ ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಅಲ್ಲೇ ಮುಂದೆ ಹೇಳ್ತಾರೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವೀಷಮೇ ಹ್ರಾಸ ವಿವರ ಜಾದಾ ಅನುಗ್ರಹಸ್ಥೇ ಮಯಿ ಚೈವೇವ ನಿರುಪಧೌತ ಮಮ ಸರ್ವಕಾಮ ಹೇ ರಾಮಚಂದ್ರ ನನಗೆ ನಿನ್ನಲ್ಲಿ ಎಂದಿಗೂ ಕೂಡ ಕುಂದದಿರುವಂತಹ ಭಕ್ತಿಯನ್ನು ಕೊಡು ಆ ಭಕ್ತಿ ಹೇಗಿರಬೇಕು ಅಂತಂದರೆ ಕ್ಷಣ ಕ್ಷಣಕ್ಕೂ ಕೂಡ ಅಭಿವೃದ್ಧಿ ಆಗ್ತಾ ಇರಬೇಕು ಈ ಕ್ಷಣ ನಾನು ನಿನ್ನಲ್ಲಿ ಯಾವ ಭಕ್ತಿಯನ್ನು ಮಾಡ್ತಾ ಇದ್ದೇನೋ ಆ ಭಕ್ತಿ ಮುಂದಿನ ಕ್ಷಣದಲ್ಲಿ ಇನ್ನೂ ಹೆಚ್ಚಿಗಾಗಬೇಕು ಅದರ ಮುಂದಿನ ಕ್ಷಣದಲ್ಲೇ ಹೆಚ್ಚಿಗಾಗಬೇಕು ನಮ್ಮ ನಿಮ್ಮೆಲ್ಲರ ಭಕ್ತಿ ಕ್ಷಣ ಕ್ಷಣಕ್ಕೂ ಕೂಡ ಕಡಿಮೆಯಾಗುವಂತಹ ಭಕ್ತಿ ಹನುಮಂತ ದೇವರು ಕೇಳಿರುವಂತಹ ಭಕ್ತಿ ಹನುಮಂತ ದೇವರು ಮಾಡ್ತಾ ಇರುವಂತಹ ಭಕ್ತಿ ಪ್ರವರ್ಧತಾಂ ಭಕ್ತಿರಳಂ ಕ್ಷಣೇ ಕ್ಷಣೇ ಕ್ಷಣ ಕ್ಷಣಕ್ಕೂ ಕೂಡ ನಿನ್ನಲ್ಲಿ ಭಕ್ತಿ ಅಂತ ನೋದು ಅಭಿವೃದ್ಧಿ ಆಗ್ತಾ ಇರಬೇಕಪ್ಪ ಇಂತಹ ಒಂದು ಅನುಗ್ರಹವನ್ನು ನನ್ನ ಮೇಲೆ ಸದಾ ಮಾಡು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಈ ಎರಡನ್ನೇ ನಾನು ಇದ್ದೇನೆ ಇದನ್ನು ಬಿಟ್ಟು ಯಾವ ಪುರುಷಾರ್ಥವೂ ಕೂಡ ನನಗೆ ಬೇಡ ಇದೇ ನನಗೆ ಸಕಲ ಪುರುಷಾರ್ಥ ಎಂಬುದಾಗಿ ಹನುಮಂತ ದೇವರು ಹೇಳ್ತಾರೆ ಹೀಗೆ ಹನುಮಂತ ದೇವರ ಆದರ್ಶ ಅಂತನ್ನುವುದು ನಿಜವಾಗಿಯೂ ಕೂಡ ಅನುಕರಣೀಯವಾಗಿದೆ ಗುರುಗಳಲ್ಲೇ ನಾವು ಬೇಡ್ತಾ ಇರುವಂತಹ ಸಂದರ್ಭದಲ್ಲಿ ದೇವರತ್ರ ಬೇಡ್ತಾ ಇರುವಂತಹ ಸಂದರ್ಭದಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಬೇಡಬೇಕು ಹೊರತು ಐಹಿಕವಾಗಿರುವಂತಹ ಸಂಪತ್ತನ್ನು ಸರ್ವಥಾ ಸರ್ವಥಾ ಬಿಡಬಾರದು ಅಂತನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಕೇವಲ ಮನುಷ್ಯರಾಗಿ ಬದುಕಿದರೆ ಸಾಲದು ಬದುಕಿರುವಷ್ಟು ಕಾಲ ಭಗವಂತನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಇಟ್ಟಿರಬೇಕು ಭಗವಂತನಲ್ಲಿ ಏನಾದರೂ ಬೇಡುವುದಾದರೆ ಹನುಮಂತ ದೇವರಂತೆ ಕ್ಷಣಕ್ಷಣಕ್ಕೂ ಕೂಡ ಅಭಿವೃದ್ಧಿಯಾಗುವಂತಹ ಭಕ್ತಿಯನ್ನೇ ಬೇಡಬೇಕು ಇದೇ ಈ ಒಂದು ಕಥಾಭಾಗದಿಂದಾಗಿ ನಾವು ತಿಳಿಯುವಂತಹ ಸಂದೇಶ ಇದರಿಂದ ನಮ್ಮ ಬದುಕು ನಿಜವಾಗಿ ಸಾರ್ಥಕವಾಗ್ತದೆ ಧನ್ಯವಾಗ್ತದೆ ಪಾವನಮಯವಾಗ್ತದೆ ಶ್ರೀಕೃಷ್ಣ ಅರ್ಪಣ ಮಸ್ತು